Hi friends, welcome back to the channel. I am a long gap. ಅಷ್ಟು ಮಿಡಲ್ ಒಳಗೆ ನನ್ನ ತಂಗಿದೊಂದು ಮ್ಯಾರೇಜ್ ಫಿಕ್ಸ್ ಆತ. ಸೊ ಅದಕ್ಕೆ ಶಾಪಿಂಗ್ ಎಲ್ಲ ಹೋಗಿ ವೀಕ್ಲಿ ಶಾಪಿಂಗ್ ಹೋಗೋದು ಬರೀ ಇದ ಹರಿಬರಿ ಒಳಗಿದ್ದೆ, ಮೊಬೈಲ್ ತಗೊಳಕಾಗ್ಲಿಲ್ಲ. ಸೊ ನನ್ನೆ ಹೋಗಿ ಮೊಬೈಲ್ ತಗೊಂಬಂದೆ. ನಾನು ಯಾವ ಮೊಬೈಲ್ ತಗೊಂಬಂದೆ ಅಂತೇಳಿ ನನ್ಗೆ ಈಗ ತೋರಿಸ್ತೇನೆ. ಬಟ್ ನಂಗೆ ಭಾಳ ಖುಷಿ ಆಗತೈತಿ, ಇನ್ ಮೇಲಿಂದ ನಾವು ವಿಡಿಯೋಸ್ನ ಕಂಟಿನ್ಯೂ ಮಾಡ್ಕೋಬಹುದು. ಆಮೇಲೆ ತುಂಬಾ ಸಮಯ ನಾನು ನಿಮ್ ಜೊತೆ ಸ್ಪೆಂಡ್ ಮಾಡ್ಬೋದು, ಯಾಕಂದ್ರೆ ನಂದು ಇವಾಗ ವಿಡಿಯೋ ಕ್ಲಾರಿಟಿ ಮತ್ತೆ ಮೊಬೈಲ್ ಚಲೋ ಐತಿ. ಮಿಡಲ್ ನಾನು ಜೇಮ್ಸ್ ಫಿಲ್ಮಿಗೆ ಹೋಗಿ ಬಂದೆ. ಫಿಲ್ಮ್ ಮಾತ್ರ ಸಖತ್ತಾಗಿತ್ತು, ಬಟ್ ಇದು ಲಾಸ್ಟ್ ಮೂವಿ ಅಂತ ಹೇಳಿ ನಮ್ಗೆ ಭಾಳ ಬೇಜಾರಾಗತ್ತಿತ್ತು. ನೋಡ್ಬೇಕೋ ನೋಡ್ಬಾರ್ದು ಅನ್ಸಾಗ್ಬಿಟ್ಟಿತ್ತು. ಮತ್ ನಾವು ನೋಡ್ತೀವಿ ಎಲ್ಲೋ ಅನ್ನೋ ಫೀಲ್ ಎಲ್ಲ ಬರಾಕ್ಬಿಟ್ಟಿತ್ತು. ಫಿಲ್ಮ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕಾಗಿ ಇರ್ತಿಲ್ಲ. ನಮಗೂ ಅಪ್ಪು ಸರ್ ಅಂದ್ರೆ ಭಾಳ ಇಷ್ಟ, ಬಟ್ ಏನ್ ಮಾಡೋದು. ಇನ್ನು ಒಂದು ಮೂವಿ ಐತಿ ಲಕ್ಕಿ ಮ್ಯಾನ್, ಅದನ್ನು ಮಿಸ್ ಮಾಡ್ಲಾರ್ದಂಗೆ ಹೋಗಿ ಬರ್ಬೇಕು. ಇದಿಷ್ಟ ಆಗಿತ್ತು ನಂದು. ಒಂದು 15 ಡೇಸ್ ಆಗಿತ್ತು ನಾನು ವಿಡಿಯೋ ಹಾಕ್ಲಾರ್ದ. ಸೊ ಸಾರಿ ಎಲ್ಲರಿಗೂ. ಏನಪ್ಪ ಆಕೆ ಮನೆ ಒಳಗೆ ಮಾತಾಡತ್ತಿಲ್ಲ, ಸಡನ್ನಾಗಿ ಎಲ್ಲ ಹೊಂಟಾಳಲ್ಲ ಅಂತ ಅಂದ್ಕೊಳತ್ತೀರ? ಕರೆಕ್ಟ್, ನಾನು ಫಿಲ್ಮಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ಲ, ಫಿಲ್ಮಿಗೆ ಹೊಂಟಿದ್ದೆ. ಸೊ ಪಿ ವಿ ಆರಿಗೆ ಬಂದಿದ್ವಿ. ಹುಬ್ಳಿ ದರೋಡ್ ಒಳಗಿರೋದು 2 ಮಲ್ಟಿಫ್ಲೆಕ್ಸು. ಸೊ ನಾವು ಸಿನಿ ಪೊಲೀಸು ಮತ್ತು ಪಿ ವಿ ಆರು, ನಾವು ಪಿ ವಿ ಆರಿಗೆ ಬಂದಿದ್ವಿ. ಅರ್ಜುನಂದು ಫಸ್ಟ್ ಎಂಟ್ರಿ ಫಿಲ್ಮಿಗೆ. ಆ್ಯಂಡ್ ನಾನೂ 3 ವರ್ಷ ಬಿಟ್ಟು ಹೋಗತ್ತೀನಿ. ನಾನು ಎಕ್ಸೈಟೆಡ್ ಅದೀನಿ, ಅರ್ಜುನೂ ಎಕ್ಸೈಟೆಡ್ ಅದಾನ. ಕರೆ ಅರ್ಜುನ್ ಮಾತ್ರ ಹೊಟ್ಟೆ ಕಾಡಿಸ್ಲಿಲ್ಲ, ಹೆಂಗೆ ಕುಂತಿದ್ದ ಹಂಗೆ ಕುತ್ಕೊಂಡು ಫಿಲ್ಮ್ ನೋಡಿದ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ, ಎಷ್ಟು ಫಿಲಮ್ ನೋಡಿಕೊಂಡು ಎಂಜಾಯ್ ಮಾಡಿ ಮನೆಗೆ ಬಂದ್ವಿ. ಸೊ ಮನೆಗೆ ಬರ್ತಾ ನಾವು ಕೈಮಾ ತಗೊಬಂದಿದ್ವಿ. ಇದು 250 ಗ್ರಾಮ್ ಕೈಮಾ ಐತಿ. ಇದರಿಂದ ಕೈಮಾ ಮಿಂಚ್ ಮಾಡೋಣ ಅಂತ ಹೇಳಿ. ಇದು ಕುರಿ ಮಟನಿಂದ. ಸೊ ಇದನ್ನು ಕರೆಕ್ಟಾಗಿ 2 ವಾಶ್ ಮಾಡಬೇಕು, 2 ಸತ ವಾಶ್ ಮಾಡಬೇಕು. ಅಂದ್ರೆ ನಿಮ್ಗೆ ವಾಸನೆ ಗೀಸನೆ ಏನಿರಂಗಿಲ್ಲ. ಸೊ ಇದನ್ನು ಕೈಮಾ ಮಿಂಚ್ ಮಾಡೋಕ್ಕೆ ಫಸ್ಟಿಗೆ ಕೈಮಾ ಒಗ್ಗರಣೆ ಹಾಕೋಬೇಕು. ಕುಕ್ಕರ್ ಇಟ್ಕೊತೀನಿ, ಅದಕ್ಕೆ 4 ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು, ಟೇಸ್ಟ್ ಇರ್ತೈತಿ. ಆದ್ರೆ ಅದರೊಳಗೂ ಆಯಿಲ್ ಇರ್ತೈತಿ, ಅದು ಆಯಿಲ್ ಬಿಡ್ತೈತಿ. ಈ ಸೈಡಿಗೆ ಕುಷ್ಕ ಮಾಡತ್ತಿದೆ. ಇದನ್ನ ನಾನು ನಿಮ್ಗೆ ಯಾವಾಗಾದರೂ ಕುಷ್ಕ ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ಒಗ್ಗರಣೆಗೆ ಆಯಿಲ್ ಹಾಕಿದ್ಮೇಲೆ ಆಯಿಲ್ ಕಾದ ತಕ್ಷಣ ನಾವೊಂದು 2-3 ಬೆಳ್ಳುಳ್ಳಿ ತೊಗೊಂಡೇನಿ. ಸೊ ಆ ಬೆಳ್ಳುಳ್ಳಿನ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿದ್ದಾನೆ, ನಾವು ಕೈಮಾನ ಹಾಕ್ಕೊಳ್ಳೋಣ. ಸೊ ಕೈಮಾ ಆ್ಯಡ್ ಮಾಡೋಣ. ಈಗ ಇದಕ್ಕೀಗ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಕೈ ಆಡಿಸ್ಕೊಳ್ಳೋಣ. ಸಾರಿ, ನಾನು ಒಂದು ಕೈಲಿ ಮೊಬೈಲು ಮತ್ತು ಒಂದು ಕೈಲಿ ಅಡುಗೆ ಮಾಡತ್ತಿದ್ದೆ, ಹಂಗಾಗಿ ನಿಮ್ಗೆ ವಿಡಿಯೋಸು ಶೇಕ್ ಆಗಿ ಕಾಣಿಸತ್ತಾವ. ಸೊ ಈ ಸ್ಟ್ರಕ್ಚರಿಗೆ ಬಂದಮೇಲೆ ಅರಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಿ ನಾವು ಒಗ್ಗರಣೆ ಮಾಡ್ಕೋಬೇಕು ಫಸ್ಟಿಗೆ. ಅಂದ್ರೆ ಮಟನ್ ಸ್ವಲ್ಪ ಲಘು ಬೇಯಲ್ಲ ಅಂತ ಹೇಳಿ ಕುಕ್ಕರ್ ಹೊಡೆಸ್ಕೋಬೇಕು. ಒಂದು 8 ಸಿಟಿಯಾರು ನಾವು ವಿಜಿಲಾರು ತೆಗೆಸ್ಕೋಬೇಕು. ನೋಡ್ರಿ, ನಾನು ನೀರು ಹಾಕಿರಲಿಲ್ಲ, ನೀರು ಅದು ಎಷ್ಟು ಬಿಟ್ಟಿತ್ತು. ಸೊ ಅದ ನೀರೊಳಗನೆ ಕುಕ್ಕರ್ ಇಟ್ಕೊಂಡೇನಿ. ಆ್ಯಂಡ್ ಇಲ್ಲೇ
ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ತಗೊಂಡಿನಿ. ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಅಂದರೆ ಸಣ್ಣ ಸ್ಪೂನ್ನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿನಿ. ಸೊ ಇದೆರಡೂ ಮಿಕ್ಸಿ ಹಾಕ್ಕೊಂಡು ಬರೋಣ. ಈ ಕಡೆ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡಷ್ಟು ಉಳ್ಳಾಗಡ್ಡಿ ಅಥವಾ ಆನಿಯನ್ ಏನಂತೀರಿ ಅದು ಹಾಕೋರಿ. ಆನಿಯನ್ ಫ್ರೈ ಆಗಿದ್ದಾನೆ ನಾವು ಪೇಸ್ಟ್ ಮಾಡಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದೆರಡೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರ್ತೈತಿ ಅದು ಹಸಿ ವಾಸನೆ ಹೋಗೋ ಮಟ್ಟನು ಸ್ವಲ್ಪ ಬೇಯಿಸ್ರಿ. ಅದಾಗಿದೆ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕೋರಿ. ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೆ. ಸ್ವಲ್ಪ ಕೈಮಾ ಖಾರ ಖಾರ ಇದ್ರೇ ಟೇಸ್ಟ್ ಬರ್ತೈತಿ. ಆ್ಯಂಡ್ ಇದು ಮಟನ್ ಮಸಾಲ, ಎವರೆಸ್ಟ್ ಅವ್ರದ್ದು ಮಟನ್ ಮಸಾಲ ತೊಗೊಂಡೇನೆ ನಾನು. ಅದು ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಹಾಕೇನಿ. ಇದೆರಡೂ ಚಲೋತ್ನಾಗೆ ಮಿಕ್ಸ್ ಮಾಡಿರಿ. ಒಂದು ಒಳ್ಳೆ ಸ್ಟ್ರಕ್ಚರ್ ಬರ್ತೈತಿ. ಸೊ ಇವಾಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಒಂದು ಮೂರು ಟೊಮ್ಯಾಟೊನ ಹೆಚ್ಚಿ ನಾನು ಹಾಕತ್ತೀನಿ. ಅದರದ್ದು ಜ್ಯೂಸಿನೆಸ್ ಬಿಟ್ಕೋಬೇಕು ಮಸಾಲೆಗೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು. ಟೊಮ್ಯಾಟೊ ಎಲ್ಲ ಮೆತ್ತಗಾಗಿ ಸ್ವಲ್ಪ ನೀರು ಅಂತ ಆಗಿರುತ್ತೆ. ಸೊ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಕುರಿ ಮಟನನ ಅದಕ್ಕೆ ಆ್ಯಡ್ ಮಾಡೋಣ. ಇದಿಷ್ಟೇ ಇರೋದು ಮಸಾಲೆ ಎಲ್ಲ ಇದಕ್ಕೆ ಹಾಕೋದು. ಸೊ ಸಿಂಪಲ್ ಆ್ಯಂಡ್ ಈಸಿ ಐತಿ, ಮತ್ತು ಹಂಗೇ ಟೇಸ್ಟು ಇರ್ತೈತಿ. ನೀವೊಮ್ಮೆ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಆಗ್ತೈತಿ. ಸೊ ಇದೆಲ್ಲ ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ಬೇಯಿಸಾಕಿಡೋಣ. ಅಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ನೋಡ್ರಿ. ನಮ್ಮ ಕೈಮಾ ಮಿಂಚ್ ರೆಡಿ ಆಗೈತಿ. ಎಷ್ಟೊಂದು ಎಣ್ಣೆ ಐತಿ ಅಂತ ಅನ್ನಿಸ್ಬೇಡ್ರಿ, ಅದು ಹಂಗೆ ಎಣ್ಣೆನೇ ಇರ್ತೈತಿ. ನಾವು ಹಾಕಿದ್ರಕ್ಕಿನ ಅದು ಬಿಟ್ಕೊಂಡಿರುತ್ತೆ, ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮನೆಯೊಳಗೆ. ಸೊ ನಾನು ಇದನ್ನು ಕೈಮಾ ಮಿಂಚನ ಖಡಕ್ ರೊಟ್ಟಿಯೊಳಗೆ ತಿನ್ನೋನು. ಇದು ಖಡಕ್ ರೊಟ್ಟಿ, ಅದ್ರ ಜೊತೆಗೆ ಕೈಮಾ ಮಿಂಚ್ ಮತ್ತು ಆನಿಯನ್ ಸಲಾಡ್. ಆನಿಯನ್ ಸಲಾಡು ನಾನು ನಿಮ್ಗೆ ಹೇಳಿಲ್ಲ, ಮತ್ತೊಮ್ಮೆ ಯಾವಾಗಾದರೂ ಹೇಳ್ತೀನಿ ಹೆಂಗೆ ಮಾಡೋದಂತ ಹೇಳಿ. ಅದೂ ಸಖತ್ತಾಗ್ತೈತಿ, ಸಿಂಪಲ್ ಆ್ಯಂಡ್ ಈಸಿ ವೇ. ಇದಾಗ ಅದಾಗಿದೆ. ನಾವು ಸ್ವಲ್ಪ ಹೋಳಿ ಹುಣ್ಣಿಮೆ ಒಳಗೆ ಯಾವ ಥರ ಹೋಳಿ ಆಡಿದೆ, ನನ್ನ ಲೈಫಲ್ಲಿ ಹೆಂಗಿರುತ್ತೆ ಹೋಳಿ ಹುಣ್ಣಿಮೆ ಅಂತ ತೋರಿಸೋಣ ಅಂತ ಶೂಟ್ ಮಾಡಿದ್ದೆ, ಹಾಕೋಕ್ಕಾಗಿರಲಿಲ್ಲ. ಎಲ್ಲರೂ ನಮ್ಮ ಮನೆಗನ ಬಂದಿದ್ದರು, ಸಣ್ಣ ಹುಡುಗರೆಲ್ಲನೂ ನನ್ನೇ ಟಾರ್ಗೆಟ್ ಮಾಡಿ ನಂಗನ ಪಿಚ್ಕಾರಿ ಅಂತ ನೀರು ಹೊಡೆಯೋದು, ಆಮೇಲೆ ಸ್ವಲ್ಪ ಬಣ್ಣ ಆಡೋದು ಮಾಡತ್ತಿದ್ವಿ. ಅದಾಗಿದ್ದು ನಮ್ಮ ತಮ್ಮನ ಫ್ರೆಂಡ್ಸ್ ಇಬ್ಬರು ಬಂದರು, ನನಗೂ ಪರಿಚಯ ಇದ್ದಾರೆ ಅವರು. ಸೊ ಅವ್ರು ಬಂದಿದ್ದೆ, ಅವ್ರ ಜೊತೆಗೂ ಆಟ ಆಡಿದ್ವಿ. ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಬರೋಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಮನೆಗೆ. ಬಟ್ ನಾನು ಸ್ವಲ್ಪ ಹೊತ್ತು ಆಟ ಆಡಿ ಆದಮೇಲೆ ಸ್ನಾನ ಮಾಡಿಬಿಟ್ಟೆ. ಮತ್ತು ಆಮೇಲೆ ಎಲ್ಲರೂ ಬಂದು ಇವರು ನಮ್ಮ ತಮ್ಮನ ಫ್ರೆಂಡ್ಸ. ಅದಾಗಿದೆ. ಮಂಜುಳಾ ಮತ್ತು ರವಿ ಮಾಮ ಬಂದರು, ಅವ್ರ ಜೊತೆಗೂ ಮತ್ತೆ ಆಟ ಆಡಿದ್ವಿ. ಇದು ಚಿನ್ನರ ಚಿಲಿಪಿಲಿ ನೋಡ್ರಿ, ಹೆಂಗೆ ಆಟ ಆಡತ್ತಾರ. ಅವ್ರವ್ರ ಲೈ ಗುಂಗೊಳಗೆ ಅವರು ಆಟ ಆಡತ್ತಿದ್ರ ನಾವು ಕ್ಯಾಪ್ಚರ್ ಮಾಡಿದ್ವಿ ಸ್ವಲ್ಪ. ಇದು ಸ್ನಾನ ಆದಮೇಲೆ ಮತ್ತೆ ಅವ್ರು ಬಂದೆಲ್ಲ ಹಚ್ಚಾತಿದ್ರು ಬಣ್ಣ, ಮಸ್ತ್ ಮಜಾ ಮಾಡಿದ್ವಿ. ಇನ್ನೂ ಏರಿಯಾದೊಳಗೆಲ್ಲ ಸಖತ್ತಾಗಿ ಬಣ್ಣ ಆಡ್ತಿದ್ರು, ನಂಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ನಾನು ಒಂದು ಸಖತ್ತಾಗಿರೋ ಚಿಕನ್ ಬಿರಿಯಾನಿ ಶಾಪ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಶಾದನ್ಸ್ ಚಿಕನ್ ಬಿರಿಯಾನಿ ಎಕ್ಸ್ಪ್ರೆಸ್. ಇದು ಚಿಕನ್ ಮಟನ್ ಎರಡೂ ಸಿಗುತ್ತೆ. ನಾನು ನ್ಯೂ ಇಯರ್ ಒಳಗೆ ಒಂದು ಸತಿ ತರಿಸಿದ್ದೆ, ನಾನು ಆ ವಿಡಿಯೋ ನೋಡ್ರಿ. ಅಲ್ಲಿ ಇಲ್ಲಿಂದ ನಾನು ಅದನ್ನು ತರಿಸಿರೋದು ಪಾರ್ಸಲ್ಲ. ಸೂಪರಾಗಿರ್ತೈತಿ. ಇದು ವಿದ್ಯಾನಗರ್ ಶಿರೂರ್ ಪಾರ್ಕ್ ಹತ್ರ ಇರ್ತೈತಿ, ಬರುತ್ತೆ. ಸೊ ಅದಾಗಿದ್ದ ಬಿರಿಯಾನಿ ತಿಂದು ಮೊಬೈಲ್ ತರೋಕ್ಕಂತ ಬಂದ್ವಿ.
ನಾನು ಯಾವ ಮೊಬೈಲ್ ತೊಗೊಂಡೆ ಅಂಥೇಳಿ ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ. ಆ್ಯಂಡ್ ಅದ್ರ ಫೀಚರ್ಸ್ ಏನದಾವ ಅಂತ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಎಷ್ಟಾಯಿತು ಏನು ಅಂತಲೂ ಹೇಳ್ತೀನಿ. ಸೊ ಇದಾಗಿತ್ತು ನಂದು ಇದು ಸಣ್ಣ ಲಾಗ್. ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ತಿಳ್ಕೊತೀನಿ. ಮತ್ತೊಂದು ವೀಡಿಯೋದೊಳಗೆ ಸಿಗ್ತೀನಿ. ಬಾಯ್ ಬಾಯ್.